ಗಳನ್ನ ಹೇಳುತ್ತಾ ಈ ದಿವಸ ಅತ್ಯಂತ ಒಂದು ಹೆಮ್ಮೆಯ ಹಾಗೂ ನಮ್ಮ ದೇಶದ ಒಂದು ಐತಿಹಾಸಿಕವಾದಂಥ ದಿನ. ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಈ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಆಶೋತ್ತರಗಳೋಸ್ಕರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅನೇಕ ಲಕ್ಷಾಂತರ ಜನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು, ಬ್ರಿಟಿಷರಿಂದ ವಿಮುಕ್ತರಾಗಬೇಕು ಅಂತ ಒಂದು ಆ ಒಂದು ಹೋರಾಟದ ತಳಹದಿಯ ಮೇಲೆ ಆ ಹೋರಾಟದಲ್ಲಿ ಇದ್ದಂತ ಸಿದ್ಧಾಂತಗಳೇನಿತ್ತು ಆ ಸಿದ್ಧಾಂತಗಳನ್ನ ಎತ್ತಿಡಿಯತಕ್ಕಂತ ಒಂದು ಕೆಲಸವನ್ನ ನಮ್ಮ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸಂವಿಧಾನವನ್ನ ರಚನೆ ಮಾಡುವ ಮುಖಾಂತರ ಆ ಒಂದು ಆಶೋತ್ತರಗಳನ್ನ ದೇಶದಲ್ಲಿ ಒಂದು ಸಾರ್ವಭೌಮ ದೇಶ, ಜಾತ್ಯತೀತವಾದ ದೇಶ, ಸಮಾಜವಾದಿಯ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಪ್ರಜಾಸತ್ತಾತ್ಮಕವಾದಂಥ ದೇಶವನ್ನು ಕಟ್ಟಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನವನ್ನು ಇದೇ ದಿವಸ 1950 ತಾರೀಕು ಸಮರ್ಪಣೆ ಆಗಿರತಕ್ಕಂಥ ದಿನ. ಆದ್ದರಿಂದ ಈ ಒಂದು ಸಂವಿಧಾನದ ಮುಖಾಂತರ ಈ ದೇಶದಲ್ಲಿ ಇವತ್ತು ಪ್ರಜಾಸತ್ತಾತ್ಮಕವಾದಂಥ ಒಂದು ಬೇರು ಇವತ್ತಿನ ದಿವಸ ಬಹಳ ಆಳವಾಗಿ ಬಿಟ್ಟಿದೆ. ದೇಶದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಮಾದರಿಯ ಭಾರತ ಅಂತ, ಮಾದರಿಯ ದೇಶ ಅಂತ ಇವತ್ತು ನಮಗೆ ಒಂದು ಒಂದು ಮಾತನ್ನು ಕೂಡ ಇವತ್ತು ವಿಶ್ವದಲ್ಲಿ ಎಲ್ಲೋದ್ರೂ ಕೂಡ ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ. ಇವತ್ತು ದೇಶದ ಮುಂದೆ ಅನೇಕ ಸಮಸ್ಯೆಗಳು ಏನು ಸ್ವತಂತ್ರದ ಪೂರ್ವದಲ್ಲಿತ್ತು ಅದನ್ನ ಸರಿಪಡಿಸುವಂಥ ಕೆಲಸ ಸಂವಿಧಾನದಲ್ಲಿ ಇರ್ತಕ್ಕಂಥ ಆ ಒಂದು ಏನು ಅಂಶಗಳಿದೆ ಅದರ ಅಡಿಯಲ್ಲಿ ಇವತ್ತು ಕೂಡ ನಮ್ಮ ಪ್ರಯತ್ನ ನಡೀತಾನೆ, ನಿರಂತರವಾಗಿ ನಡೀತಾ ಇದೆ. ದೇಶದಲ್ಲಿ ಸಮಾನತೆಯನ್ನು ತರಬೇಕು, ದೇಶದಲ್ಲಿ ಎಲ್ರಿಗೂ ಕೂಡ ಅವಕಾಶಗಳು ಸಿಗಬೇಕು, ದೇಶದಲ್ಲಿ ಬಡತನ ಹೋಗಬೇಕು, ದೇಶದಲ್ಲಿ ಅನಕ್ಷರತೆ ನಾವು ಅದನ್ನು ನಿರ್ಮೂಲನೆ ಮಾಡಬೇಕು. ಈ ರೀತಿಯಾಗಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸ್ವಾತಂತ್ರ್ಯವನ್ನು, ಸಮಾನವಾದಂಥ ಅವಕಾಶಗಳನ್ನು ಮತ್ತು ಎಲ್ಲ ಒಂದು ಅವಕಾಶಗಳನ್ನು ಸಿಕ್ಕುವಂಥದ್ದ ಆ ಸಿಕ್ಕುವಂಥದ್ದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಮ್ಮ ಜನರಿಗೆ ನಮ್ಮ ಸಂವಿಧಾನದಲ್ಲಿ ಏನು ಕೊಟ್ಟಿದೆ ಅದನ್ನು ನಿರಂತರವಾಗಿ ನಮ್ಮ ಪ್ರಯತ್ನ ನಡೀತಾನೆ ಉಂಟು. ಇವತ್ತು ಕೂಡ ದೇಶದ ಮುಂದೆ ಅನೇಕ ಸವಾಲುಗಳಿದೆ. ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ನಮ್ಮ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಇದ್ದಂಥ ಉದ್ದೇಶಗಳೇನಿತ್ತು, ಈ ದೇಶ ಎಲ್ರಿಗೂ ಕೂಡ ರಕ್ಷಣೆ ಕೊಡಬೇಕು, ಎಲ್ರಿಗೂ ಕೂಡ ಅವಕಾಶಗಳು ಕೊಡಬೇಕು ಅಂತ ಏನು ಉದ್ದೇಶಗಳಿತ್ತು. ಆದರೆ ಇವತ್ತು ಆ ಒಂದು ಉದ್ದೇಶಗಳ ತದ್ವಿರುದ್ಧವಾದಂಥ ಸಿದ್ಧಾಂತಗಳು ಕೂಡ ನಮ್ಮ ದೇಶದಲ್ಲಿದೆ. ಮೂಲಭೂತವಾದ ಸಿದ್ಧಾಂತ, ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ರಾಜಕಾರಣ ಅಥವಾ ವೈಷಮ್ಯವನ್ನು ಬೆಳೆಸ್ತಕ್ಕಂಥ ಏನು ಸಂಘ ಸಂಸ್ಥೆಗಳಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಪಕ್ಷ ಮತ್ತು ಏನು ಈ ಒಂದು 26ನೇ ತಾರೀಕಿಗೆ ಅದಕ್ಕೆ ಬಹಳ ಮಹತ್ವ ನಮ್ಮ ಪಕ್ಷಕ್ಕಿದೆ. ಯಾಕೆಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಲ್ಲೂ ಕೂಡ 1930 ಇದೇ ಜನವರಿ 26ನೇ ತಾರೀಕನ್ನ ಪಂಡಿತ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದಂತ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಕಾರ್ಯಕಾರಿಣಿ ಸಭೆ ಮತ್ತು ಎಸಿಸಿ ಸೆಷನ್ ನಡೆಯಿತು ಲಾಹೋರ್ನಲ್ಲಿ. ಆ ಲಾಹೋರಿನ ಡಿಕ್ಲರೇಷನ್ ಮಾಡೋದು ಅದರಲ್ಲಿ ನಾವಿನ್ ಮುಂದೆ ಬ್ರಿಟಿಷರ ಜೊತೆ ಇನ್ ಯಾವುದೇ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ನಮ್ಮ ಒಂದೇ ಒಂದು ಗುರಿ ಅದು ಪೂರ್ಣ ಸ್ವರಾಜ್ ಪೂರ್ಣ ಸ್ವಾತಂತ್ರ್ಯ ಅಂತ ಒಂದು ಘೋಷಣೆಯನ್ನ ಪಂಡಿತ್ ನೆಹರೂರವರು ಮತ್ತು ಎಸಿಸಿ ರೆಸೊಲ್ಯೂಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ January 26ನೇ ತಾರೀಕು ಸ್ವತಂತ್ರ ಪೂರ್ವದಲ್ಲೇ ಸ್ವತಂತ್ರ ದಿನಾಚರಣೆ ಅಂತ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇತ್ತು. ಅದು ಸ್ವತಂತ್ರ ಬಂದ ನಂತರ ಈ ತಾರೀಕಿಗೆ ನಾವು ಗಣರಾಜ್ಯದ ಸಂವಿಧಾನವನ್ನು ಅರ್ಪಿಸ್ತಕ್ಕಂಥ ದಿನವನ್ನು ಅದನ್ನು ಮಾಡಿಕೊಂಡು ಇವತ್ತು ಬಹಳ ಮಹತ್ವವಾಗಿರ್ತಕ್ಕಂಥ ದಿನ ಆಗಿದೆ. ಆದ್ದರಿಂದ ಮೊದಲು ಹೇಳಿದಾಗೆ ಇವತ್ತು ನಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ನಮ್ಮ ಒಂದು ಕಾರ್ಯಕರ್ತರು ನಮ್ಮ ನಾಯಕರು ಆ ಒಂದು ಮೂಲವಾದಂಥ ಸಿದ್ಧಾಂತಗಳಿಗೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಇವತ್ತು ಕೂಡ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಈ ರೀತಿಯಾದಂಥ ವೈಷಮ್ಯವನ್ನು ಬೆಳೆಸ್ತಕ್ಕಂಥ, ಘರ್ಷಣೆಯನ್ನು ನಿರ್ಮಾಣ ಮಾಡ್ತಕ್ಕಂಥ, ದ್ವೇಷವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಕೂಡ ಆಗ್ತಾ ಇದೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇಂಥ ಒಂದು ಸಂಘ ಸಂಸ್ಥೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ತಾ ಹೋಗಬೇಕಾಗ್ತದೆ. ಮೊನ್ನೆ ಆದಂಥ ಘಟನೆ ತಾವು ಗಮನಿಸಿರ್ಬೋದು, ವಿಜಯಪುರ ಜಿಲ್ಲೆಯಲ್ಲಾದಂಥ ಘಟನೆ, ಬಸವೇಶ್ವರ ಅವರ ಪ್ರತಿಮೆಗೆ ಚಪ್ಪಲಿ ಹಾರವನ್ನು ಹಾಕುವ ಮುಖಾಂತರ ಅಲ್ಲಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥ ಕೆಲವು ಪಕ್ಷಗಳ ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ